ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಈ ಕರ್ಮ ಅಂದ್ರೇನು ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಯತ್ನ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್ಕೆ. ಹೀಗೆ ಒಂದು ಊರಿನಲ್ಲಿ ಮಾಸ್ಟರ್ ಮತ್ತೆ ಅವನ ಸ್ಟೂಡೆಂಟ್ ಇರ್ತಾರೆ. ಆ ಮಾಸ್ಟರ್ ಎಷ್ಟು ಒಂದು ಜ್ಞಾನವಂತ ಆಗಿರ್ತಾನೆ ಅಂತಂದ್ರೆ, ಅವನು ಆ ಮಾಸ್ಟರ್ ಧ್ಯಾನ ಮಾಡುವಾಗ ಅವರು ಕಣ್ಣು ಮುಚ್ಚಿಗೆ ಧ್ಯಾನ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ಕೂಡ ಗೊತ್ತಾಗ್ತಾ ಇರುತ್ತೆ. ಅಷ್ಟೊಂದು ಪವರ್ಫುಲ್ ಇರುತ್ತೆ, ಅಷ್ಟೊಂದು ಪವರ್ಫುಲ್ ಇಂದ ಅವರು ಲೈಕ್ ಅಷ್ಟು ವರ್ಷದ ಸಾಧನೆ ಮಾಡಿರ್ತಾರೆ ಆ ಮಾಸ್ಟರ್ ಅನ್ನೋರು. ಅದಕ್ಕೆ ಅವರು ಮಾಸ್ಟರ್ ಅಂತ ಅನ್ಸ್ಕೊಳ್ತಾರೆ. ಅವನಿಗೆ ಇರ್ತಕ್ಕಂತ ಒಬ್ಬ ಶಿಷ್ಯ ಯಾರಿರ್ತಾರೆ, ಆ ಮಾಸ್ಟರ್ಗೆ ಯಾರು ಶಿಷ್ಯ ಇರ್ತಾರೆ, ಆತ ಕೂಡ ತುಂಬಾ ಲಾಯಲ್ ಆಗಿರ್ತಾನೆ ಅವರಿಗೆ. ಅವ್ರ ಸೇವೆ ಮಾಡ್ತಾ ಇರ್ತಾನೆ, ಅವ್ರ ಜೊತೆಗೆ ಇರ್ತಾನೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಕಾಡಿನಲ್ಲಿ ಅಲ್ಲೆಲ್ಲ ಅವ್ರು ಹೋಗ್ತಾ ಇರ್ತಾನೆ, ಮತ್ತೆ ಊರೂರಿಗೆ ಹೋದಂಗೆಲ್ಲ ಅವ್ರ ಹಿಂದೆ ಹೋಗ್ತಾ ಇರ್ತಾನೆ, ಅವನಿಗೆಲ್ಲ ಊಟ ಮಾಡ್ಕೊಡೋದು ಆ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ಹೀಗೆ ಇರುವಾಗ ಆ ಮಾಸ್ಟರ್ ಮತ್ತೆ ಅವರ ಸ್ಟೂಡೆಂಟ್ ಏನಿದ್ದಾನೆ, ಇವರಿಬ್ರು ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಕಾಡಿನಲ್ಲಿ ಹೋದಾಗ ಒಂದು ದೊಡ್ಡ ಒಂದು ನದಿ ಬರುತ್ತೆ. ಆ ನದಿ ದಂಡೆಯಲ್ಲಿ ಈ ಮಾಸ್ಟರ್ ಆ ಸ್ಟೂಡೆಂಟ್ಗೆ ಹೇಳ್ತಾರೆ, ನಾನು ಸ್ವಲ್ಪ ಇಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬೇಕು, ನೀನು ಸ್ವಲ್ಪ ದೂರದಲ್ಲಿ ನೋಡ್ತಾ ಇರು, ನನ್ನ ಹತ್ರ ಬರಬೇಡ, ಯಾಕಂದ್ರೆ ಬಹಳ ಪವರ್ಫುಲ್ ಆಗಿ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಅವರು ಸ್ಟೂಡೆಂಟ್ ದೂರ ಇರ್ತಾನೆ. ಇವರು ಧ್ಯಾನ ಮಾಡ್ತಾ ನಾನು ಏನ್ ಹೇಳಿದೆ, ಆ ಮಾಸ್ಟರ್ ಎಷ್ಟು ಪವರ್ಫುಲ್ ಇರ್ತಾನೆ ಅಂತಂದ್ರೆ, ಅವರು ಧ್ಯಾನ ಮಾಡುವಾಗ ಅವರು ಆ ಒಂದು ವಿಷನ್ ಬರುತ್ತಲ್ಲ ಧ್ಯಾನದಲ್ಲಿ, ಆ ಧ್ಯಾನದಲ್ಲಿ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಅಷ್ಟೊಂದು ಪವರ್ಫುಲ್ ಮಾಸ್ಟರ್ ಇರ್ತಾರೆ. ಆ ಮಾಸ್ಟರ್ ಒಂದು ಡಿಸಿಷನ್ ಮಾಡ್ತಾರೆ, ಏನು ಅಂತಂದ್ರೆ, ನನ್ನ ಶಿಷ್ಯ ಇದನ್ನಲ್ಲ ಅವನ ಭವಿಷ್ಯ ಏನಾಗುತ್ತೆ ನೋಡೋಣ ಅಂತ ಹೇಳಿ ಅವನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಧ್ಯಾನದಲ್ಲಿ ಒಂದು ವಿಚಿತ್ರ ಸಂಗತಿ ಗೊತ್ತಾಗುತ್ತೆ. ಅದು ಏನು ಅಂತಂದ್ರೆ, ಅವನ ಸ್ಟೂಡೆಂಟ್ ಭವಿಷ್ಯದ ಗೊತ್ತಾಗುತ್ತೆ, ಅವನು ಇನ್ನು 8 ದಿವಸದಲ್ಲಿ ಸಾಯ್ತಾನೆ ಅನ್ನೋ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ಮಾಸ್ಟರ್ಗೆ. ಯಾಕಂದ್ರೆ ನಾನು ಹೇಳಿದಿನಲ್ಲ, ಆ ಮಾಸ್ಟರ್ಗೆ ಒಂದು ಪವರ್ ಇರುತ್ತೆ, ಫ್ಯೂಚರ್ ನೋಡೋಂತ ಪವರ್ ಇರುತ್ತೆ. ಇನ್ನು 8 ದಿನದಲ್ಲಿ ಅವನ ಶಿಷ್ಯ ಸಾಯ್ತಾನೆ ಅನ್ನೋ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ತಕ್ಷಣ ಧ್ಯಾನದಿಂದ ಹೊರಬಂದು, ಅಯ್ಯೋ ಏನಾಯ್ತಿದು, ಪಾಪ ಏನು ಸಣ್ಣ ವಯಸ್ಸಿನ ಸ್ಟೂಡೆಂಟ್, ಅವನಿಗೆ ಅವನ ಸಾವು ಏನು 8 ದಿನದಲ್ಲಿ ಬರ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ನನ್ನ ಫ್ಯೂಚರ್ ಯಾವತ್ತೂ ಇದು ಸುಳ್ಳಾಗಿಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದೆ ಇದು ಅಂತ ಹೇಳಿ ಸ್ವಲ್ಪ ಬೇಜಾರಾಗ್ತಾರೆ. ಅವಾಗ ಕರೀತಾರೆ ಅವನ ಸ್ಟೂಡೆಂಟ್ನ, ಸ್ವಲ್ಪ ದೂರ ಇರ್ತಾನಲ್ಲ, ವಾಪಸ್ ಕರೀತಾರೆ. ನನಗೆ ಇವತ್ತಿಂದ 8 ದಿನ ರಜೆ ಕೊಡ್ತಾ ಇದ್ದೀನಿ, ನನ್ನ ಜೊತೆ ನೀನು ಇರೋದು ಬೇಡ, ನೀನು ಹೋಗು, ನಿನ್ನ ತಂದೆ ತಾಯಿಗಳ ಹತ್ರ ಹೋಗು, ನಿನ್ನ ಹೆಂಡತಿ ಹತ್ರ ಹೋಗು, ನೀನು ಎಷ್ಟು ಖುಷಿ ಇರಬೇಕಂತ ಅನಿಸುತ್ತೋ 8 ದಿನ ಖುಷಿಯಾಗಿರು, ಅದ್ರಲ್ಲಿ ಒಂದು ಷರತ್ತು ಇದೆ ಅಂತ ಹೇಳ್ತಾನೆ. ಏನು ಮಾಸ್ಟರ್ ಷರತ್ತು, ಏನದು? 8ನೇ ದಿನ ವಾಪಸ್ ಬರಬೇಕು ನೀನು ನನ್ನ ಹತ್ರ, ಬರೀ 8 ದಿನ ಅಷ್ಟೇ ಕೊಡೋದು ನನಗೆ ರಜೆನ ಅಂತ ಹೇಳ್ತಾನೆ. ಅವಾಗ ಆ ಸ್ಟೂಡೆಂಟ್, ಅಲ್ಲ ಏನಿದ್ದು ಇದ್ದಕ್ಕಿದ್ದಂಗೆ, ನಾನು ನಿಮಗೆ ಸೇವೆ ಮಾಡ್ಕಂತ ಆರಾಮಾಗಿದ್ದೆ, ನನ್ನನ್ನು ಮನೆ ಕಳಿಸ್ತಾ ಇದ್ರೆ ಏನಾದ್ರೂ ಕೋಪ ಬಂತ ಗುರುಗಳು ನನ್ನ ಮೇಲೆ, ಏನಾದ್ರೂ ಕೋಪ ಬಂತ ಮಾಸ್ಟರ್ ಅಂತ ಕೇಳ್ತಾನೆ. ಏನೂ ಇಲ್ಲ, ಅವ್ರು ಆ ಥರ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರ ಮುಖದಲ್ಲಿ ಒಂಥರ ಸ್ಯಾಡ್ನೆಸ್ ಇರುತ್ತೆ, ಒಂದು ಕಣ್ಣೀರ ಹನಿ ಇರುತ್ತೆ, ಅದು ಅವನಿಗೆ ಅರ್ಥಾಗಲ್ಲ ಯಾಕೆ ಅಂತ. ಏನೋ ಮಾಸ್ಟರ್ ನನ್ನ ಮೇಲೆ ಕೋಪಗೊಂಡಿದ್ದಾರೆ, ಬೇಜಾರಾಗಿದ್ದಾನೆ ಅಂತ ಹೇಳಿ, ಆಯ್ತು ನಿಮ್ಮ ಮಾತನ್ನು ನಾನು ಪೂರೈಸಲೇಬೇಕು, ನಾನು ಮನೆಗೆ ಹೋಗ್ಬರ್ತೀನಿ, ನನ್ನ ತಂದೆ ತಾಯಿಗಳು ಮತ್ತು ನನ್ನ ಹೆಂಡತಿ ಜೊತೆಗೆ ಕಾಲ ಕಳೆದು ಬರ್ತೀನಿ ಅಂತ ಹೇಳಿ ವಾಪಸ್ ಹೋಗ್ತಾ ಇರ್ತಾನೆ ಆ ನದಿ ಹತ್ರ. ಹೋಗುವಾಗ ಅವನಿಗೆ ಸುಸ್ತಾಗ್ಬಿಡುತ್ತೆ ಆವತ್ತು ಸಂಜೆ ದಿನ. ಅಲ್ಲಿ ಸುಸ್ತಾದಾಗ ಅಲ್ಲಿ ನದಿ ದಂಡೆಗೆ ನೀರು ಕುಡಿಯೋಣ ಅಂತೇಳಿ ಆ ಹತ್ತ ಹೋಗಿ ಇರ್ತಾನೆ ಆ ನದಿ ಹತ್ರ. ಅಲ್ಲಿ ನೋಡುವಾಗ ಒಂದು ದೃಶ್ಯ ಕಾಣುತ್ತೆ ಅವನಿಗೆ ನದಿಯಲ್ಲಿ. ಅದು ಏನು ಅಂತಂದ್ರೆ, ಇರುವೆಗಳ ಸಾಲು, ಲೈಕ್ ಅದು ನದಿ ದಂಡೆಗೆ ಬರ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಗಾಳಿ ಬಂದ್ಬಿಟ್ಟು ಅದೆಷ್ಟು ಇರುವೆಗಳು ಆ ನದಿಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತವೆ. ಅದನ್ನ ಇವನು ನೋಡ್ತಾನೆ ತಕ್ಷಣಕ್ಕೆ. ಹೋಗಿ ನೀರು ಕುಡಿತಾ ಇರ್ತಾನಲ್ಲ, ಅಯ್ಯೋ ಇರುವೆಗಳು ಒದ್ದಾಡ್ತಾ ಇರ್ತವೆ ಪಾಪ ಅಂತ ಹೇಳಿ ಅವನ ಹತ್ರ ಇರೋ ಒಂದು ಟವಲ್ ತರ ತಗೊಂಡು ಆ ಇರುವೆಗಳನ್ನ ಮೆಲ್ಲಕ್ಕೆ ಎತ್ತಾನೆ. ಅವುಗಳು ಜೀವನ ಉಳಿಸ್ತಾನೆ ಅವನು, ಆಗ ಉಳಿಸಿ ವಾಪಸ್ ಹೋಗ್ತಾನೆ ಮನೆಗೆ. 8 ದಿನ ಆಗುತ್ತೆ, ಮಾಸ್ಟರ್ ದಿನ ಒಬ್ಬರೇ ಕಾಡಿಗೆ ಹೋಗ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನನ್ನ ಶಿಷ್ಯ ಬರೋದಿಲ್ಲಲ್ಲ 8 ದಿನ, ಒಂದು ಸಾವಾಗ್ಬಿಡುತ್ತೆ 8ನೇ ದಿನಕ್ಕೆ, ಹೆಂಗಪ್ಪ ನಾನು ಮುಂದೆ ಅವನ ಪಾಪ ಅಷ್ಟು ಚಿಕ್ಕ ವಯಸ್ಸಿಗೆ ಇಂತ ಒಂದು ಗತಿ ಯಾಕೆ ಬಂತು, ಅವನಿಗೆ ಈ ತರ ಯಾಕೆ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. 8ನೇ ದಿನ ಬರುತ್ತೆ. 8ನೇ ದಿನ ಬಂದಾಗ ಅದೇ ಪ್ಲೇಸ್ ಅಲ್ಲಿ ಅವರು ಒಂದು ವಾರದಿಂದ ಎಲ್ಲಿ ಧ್ಯಾನ ಮಾಡ್ತಿರ್ತಾರೆ ಅಲ್ಲೇ ಧ್ಯಾನ ಮಾಡ್ತಿರ್ತಾರೆ. ಅಲ್ಲಿ ಎದುರಿಗೆ ಯಾವ ವ್ಯಕ್ತಿ ಬರ್ತಾ ಇರ್ತಾನೆ, ಯಾರು ಅಂತ ನೋಡಿದ್ರೆ ನಿಮ್ಮ ಶಿಷ್ಯ ಬರ್ತಾ ಇರ್ತಾನೆ. ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ ನಾನು ಅವತ್ತು ಧ್ಯಾನ ಮಾಡುವಾಗ 8ನೇ ದಿನಕ್ಕೆ ಇವನ್ನ ಸಾವಾಗುತ್ತೆ ಅಂತ ಹೇಳಿ ನನ್ನ ಧ್ಯಾನದಲ್ಲಿ ಬಂತು, ಇದೇನಿದು, ಯಾವತ್ತು ಸುಳ್ಳಾಗಿಲ್ಲ ನನ್ನ ಭವಿಷ್ಯ, ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಅವಾಗ ಸ್ಟೂಡೆಂಟ್ನ ಕೇಳ್ತಾರೆ. ನಾನು ನಿನಗೆ ಮನೆಗೆ ಹೋಗೋದಿಂದಲ್ಲ, ಏನ್ ಮಾಡಿದೆ ನೀನು ಅಂತ. ನಾನು ಮನೆಗೆ ಹೋಗ್ತಾ ಇದ್ದೇವೆ ಮಾಸ್ಟರ್, ಅಲ್ಲಿ ಹೋಗುವಾಗ
ನೀರು ಕುಡಿತಾ ಇದ್ದೆ ನದಿ ಹತ್ರ, ಒಂದು ಇರುವೆಗಳು ಎಲ್ಲ ಅಲ್ಲಿ ಗಾಳಿಗೆ ಹಾರಿ ಅವು ನೀರಲ್ಲಿ ಸಾಯ್ತಾ ಇತ್ತು, ಅವುಗಳನ್ನ ಪ್ರಾಣ ಕಾಪಾಡದೆ ನಾನು ಅಂತ. ಅವಾಗ ಮಾಸ್ಟರ್ಗೆ ಅನ್ಸುತ್ತೆ, ಇದು ಇವನ ಕರ್ಮದ ಪ್ರತಿಫಲ. ಇವನಿಗೆ ಹೆಂಗ್ ಡಿಸೈನ್ ಆಗಿತ್ತು ಲೈಫು ಅಂತಂದ್ರೆ, ಅಂದ್ರೆ ಯಾರು ಡಿಸೈನ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಅವನ ಲೈಫ್ ಹೆಂಗಿತ್ತು ಅಂದ್ರೆ, 8ನೇ ದಿನಕ್ಕೆ ಸಾವು ಹಾಕಬೇಕು ಅಂತ ಇತ್ತು. ಅದು ಯಾವ ಕರ್ಮದ ಫಲ ಗೊತ್ತಿಲ್ಲ. ಆದರೆ ಅವನು ಒಂದು ಜೀವಿಗಳ ಜೀವವನ್ನು ಉಳಿಸುವುದರ ಮೂಲಕ ಆ ಒಂದು ಸಾಯುವ ಒಂದು ಏನು ದಿನ ಇತ್ತು ಅದನ್ನ ಮುಂದೆ ಹಾಕಿಸ್ಕೊಂಡು ಅವನಿಗೆ ಬಹಳ, ಅವನು ಬಹಳ 90 ವರ್ಷಗಳ ಗಟ್ಟಲೆ ಬದುಕ್ತಾನೆ ಅದಾದ್ಮೇಲೆ. ಸೊ ಇದರಿಂದ ಏನೋ ಒಂದು ಸಂದೇಶ ಸಿಗ್ತಾ ಇದೆ ಲೈಫಿಗೆ. ಅದೇನು ಅಂತಂದ್ರೆ, ನಾವು ಜೀವನದಲ್ಲಿ ಏನೇನನ್ನ ಅಟ್ರಾಕ್ಟ್ ಮಾಡ್ತೀವಿ, ಏನೇನನ್ನ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತವೆ, ಅವಕ್ಕೆಲ್ಲ ಹೊಣೆಗಾರಿಕೆ ನಾವೇ ಆಗಿರ್ತೇವೆ ಹೊರತು ಯಾರೋ ಒಂದು ಹೊರಗಿನಿಂದ ನಮಗೆ ಆತರ ಮಾಡಕ್ ಸಾಧ್ಯ ಇಲ್ಲ. ಅಥವಾ ಯಾರಾದ್ರು ಬೇರೆಯವರಿಂದ ನಾ ಹಿಂಗ ಆಗ್ಬಿಟ್ಟೆ ಅಂತ ಹೇಳಿ ಉದ್ಧಾರ ಆಗ್ಬಿಟ್ಟೆ ಅಂತ ಕೂಡ ಅದು ಹೇಳಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ, ಈ ಬ್ರಹ್ಮಾಂಡ ಕ್ರಿಯೇಟ್ ಆಯ್ತಲ್ಲ, ಯೂನಿವರ್ಸ್ ಕ್ರಿಯೇಟ್ ಆಗಿದೆ, ಇದೊಂದು ಸೈಂಟಿಫಿಕ್ ವೇಲಿ ನಾನು ಅನಾಲಿಸಿಸ್ ಮಾಡ್ತೇನೆ ಈ ಒಂದು ಸಂದರ್ಭನ. ಯೂನಿವರ್ಸ್ ಕ್ರಿಯೇಟ್ ಆದಾಗ ಪಾರ್ಟಿಕಲ್ಸ್ಗಳು ಕ್ರಿಯೇಟ್ ಆಯ್ತು. ಫಸ್ಟ್ ಅಂದ್ರೆ ಈ ಬ್ರಹ್ಮಾಂಡ ಕ್ರಿಯೇಟ್ ಆಗಿ ಏನ್ ಬೇಕು, ಮ್ಯಾಟರ್, ಸ್ಪೇಸ್ ಅಂಡ್ ಟೈಮ್, ಇವು ಮೂರು ಬೇಕು. ಸೊ ಸ್ಪೇಸ್ ಮತ್ತೆ ಟೈಮ್ ಒಂದೇ ಸಲ ಕ್ರಿಯೇಟ್ ಆಯ್ತು. ಆಮೇಲೆ ಮ್ಯಾಟರ್ ಬಂತು. ಮ್ಯಾಟರ್ ಬಂದಾಗ ನೀವು ಹೊರಗಡೆ ಹೋಗಿ ಆಕಾಶ ನೋಡಿದ್ರೆ ಎಲ್ಲ ನಕ್ಷತ್ರಗಳು ಈಕ್ವಲ್ ಆಗಿದಾವ ಡಿಸ್ಟೆನ್ಸ್ ಅಲ್ಲಿ, ಇಲ್ಲ ಒಂದ್ ಅಲ್ಲಿದೆ ಒಂದ್ ಇಲ್ಲಿದೆ, ಚದುರಿ 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 ಹೋಗಿದೆ. ಸೊ ಅಂದ್ರೆ ಅನ್ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಒಂದೇ ತರ ಇರೋದು, ಅನ್ಸಿಮೆಟ್ರಿಕ್ ಅಂದ್ರೆ ಡಿಫ್ರೆಂಟ್ ತರ ಇರೋದು. ಮುಂಚೆ ಮ್ಯಾಟರ್ ಕ್ರಿಯೇಟ್ ಆದಾಗ ಯಾವುದೋ ಒಂದು ವಸ್ತು ಮಾಯ ಆಗಿದೆ. ಸೊ ಇಲ್ಲಿ ಸಿಮೆಟ್ರಿ ಬ್ರೇಕಿಂಗ್ ಅಂತ ಒಂದು ಸಿದ್ಧಾಂತ ಇದೆ. ಈ ಸಿಮೆಟ್ರಿ ಬ್ರೇಕಿಂಗ್ ಏನು ಅಂತಂದ್ರೆ, ನೀವು ಫುಲ್ ಜೆನಸಿಸ್ ಆಫ್ ದ ಯೂನಿವರ್ಸಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ವಸ್ತು ಯಾವ ಕಾರಣಕ್ಕೆ ಅಥವಾ ಯಾವ ಒಂದು ಅನ್ಸ್ಟಾಪಬಲ್ ಫೋರ್ಸಿನ ಕಾರಣಕ್ಕೆ ಆ ಸಿಮೆಟ್ರಿ ಬ್ರೇಕ್ ಆಗಿ ಅವತ್ತಿಂದ ಆ 13.8 ಬಿಲಿಯನ್ ವರ್ಷಗಳಿಂದ ಇವತ್ತಿನ ತನಕನು ಒಂದು ಕಾಸ್ ಒಂದು ಎಫೆಕ್ಟ್. ಒಂದು ನೀವೊಂದು ಕೆಲಸ ಮಾಡಿದ್ರೆ ಅದಕ್ಕೊಂದು ಪರಿಣಾಮ, ಒಂದು ಕೆಲಸ ಮಾಡಿದ್ರೆ ಒಂದು ಪರಿಣಾಮ, ಇದಕ್ಕೆ ಪರ್ಪೆಚುವಲ್ ಮೋಷನ್ ಅಂತ ಕರೀತಾರೆ. ಸೊ ಆ ಸಿಮೆಟ್ರಿ ಬ್ರೇಕಿಂಗ್ ಆಗಿದ್ದಕ್ಕೆ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನಿದೆ ಅದು ಅನ್ಬ್ಯಾಲೆನ್ಸ್ ಆಯ್ತಾ ಹೋಯ್ತು. ಈಗ ಎಲ್ಲವೂ ಈಕ್ವಲ್ ಆಗಿದ್ ಬಿಟ್ಟಿದ್ರೆ, ಎಲ್ಲರೂ ಕರೆಕ್ಟ್ ಆಗಿ ಇಷ್ಟೇ ಏಜಿಗೆ ಹುಡ್ತಾ ಇದ್ರು, ಇಷ್ಟೇ ಏಜಿಗೆ ಸಾಯ್ತಾ ಇದ್ರು, ಇಷ್ಟೇ ಏಜಿಗೆ ಅವರಿಗೆ ಇದಾಗ್ತಾ ಇತ್ತು. ಆದ್ರೆ ಒಬ್ಬೊಬ್ಬರ ಲೈಫ್ ಒಂದೊಂದ್ ತರ ಇದೆ. ಇದು ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಹೋದ್ರೆ, ಎಲ್ಲವೂ ಅವರು ಹೇಗೆ ಡಿಸಿಷನ್ ತಗೊಳ್ತಾರೆ, ಎಲ್ಲವೂ ಅವರು ಹೇಗೆ ಫೋರ್ಸ್ ಆಗಿ ಆಕ್ಟ್ ಮಾಡ್ತಾರೆ, ಇದರ ಮೇಲೆ ಅವರ ಒಂದು ಅಟ್ರಾಕ್ಷನ್ ಅಥವಾ ಅವರು ಏನನ್ನ ಜೀವನದಲ್ಲಿ ಸ್ವೀಕಾರ ಮಾಡ್ತಾರೆ ಅಥವಾ ಈ ಅವರ ಪ್ರತಿಫಲ ಅಂತ ಏನ್ ಕರಿತೀವಿ ಅದು ಅವರ ಟೋಟಲ್ ಪ್ರೆಸೆಂಟ್ ಅವರು ಮಾಡುವ ಕರ್ಮದ ಪ್ರತಿಫಲ ಅಂತೇಳಿ ನಾವು ಗಮನಿಸಬಹುದು. ಮತ್ತೆ ಇನ್ನೊಂದು ಪ್ರಕಾರ ಹೇಳಬೇಕಂದ್ರೆ, ನ್ಯೂಟನ್ ನ ಥರ್ಡ್ ಲಾ ತಗೊಳ್ಳಿ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಅದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇರಬಹುದು. ಅದೇ ತರನ ನೀವು ಎಷ್ಟು ಕಷ್ಟಪಡ್ತಿರೋ ಅದಕ್ಕೆ ತಕ್ಕಷ್ಟೇ ಪ್ರತಿಫಲ ನಿಮ್ಗೆ ಸಿಗುತ್ತೆ. ಕಡಿಮೆ ಕಷ್ಟಪಟ್ಟವನಿಗೆ ಕಡಿಮೆ ಪ್ರತಿಫಲ ಸಿಗುತ್ತೆ. ಆದ್ರೆ ನೀವು ಕೆಲವೊಂದ್ಸಲ ಬೇರೆಯವರ ವ್ಯಕ್ತಿಗಳ ಜೀವನದಲ್ಲಿ ನೋಡಿ ಅನ್ಕೋಬಹುದು, ಕೆಲವೊಬ್ರು ಏನೂ ಕಷ್ಟಪಡಲ್ಲ ಆದ್ರೂ ಚೆನ್ನಾಗಿರ್ತಾರೆ, ಕೆಲವೊಬ್ರು ಎಷ್ಟೋ ಕಷ್ಟಪಡ್ತಾರೆ ಏನೂ ಚೆನ್ನಾಗಿರಲ್ಲ. ಆದ್ರೆ ಇದು ಕಂಪ್ಲೀಟ್ ಪಿಕ್ಚರ್ ಅಲ್ಲ. ನೀವು ನೋಡೋದು ಆ ಪ್ರೆಸೆಂಟ್ ಮೂಮೆಂಟ್ ಮಾತ್ರ, ಅವರ ಹೋಲ್ ಲೈಫ್ ನ ನೀವು ನೋಡಿರಲ್ಲ. ಅದಕ್ಕೋಸ್ಕರ ಇಂಥ ಡಿಸಿಷನ್ಗೆ ನೀವು ಪ್ರಾಬಬ್ಲಿ ಬರಬಹುದು. ಯಾಕಂದ್ರೆ ಒಬ್ಬನ ಲೈಫ್ ನ ಹೋಲ್ ನೋಡಿದಾಗ ನಿಮಗೆ ಟೋಟಲ್ 0 ಅಂತ ಗೊತ್ತಾಗುತ್ತೆ. ಇವತ್ತು 1 ಇದ್ದನು ನಾಳೆ -1 ಆಗ್ತಾನೆ, ಇವತ್ತು -1 ಇದ್ದನು ನಾಳೆ 1 ಹೋಗ್ತಾನೆ. ಸೊ ಈ ತರ ಸೈನ್ ವೇವ್ ಇರೋದ್ರಲ್ಲಿ ನಮ್ಮ ಕೆಲಸ ಏನು ಅಂತಂದ್ರೆ, ಈಗ ಅವನ್ ನೋಡಿ, ಅವನ ಸಾವು 8ನೇ ದಿನಕ್ಕೆ ಡಿಸೈಡ್ ಆಗಿದ್ರು ಕೂಡ ಅವನ ಒಂದು ಕರ್ಮದ ಪ್ರತಿಫಲದಿಂದ ಅವನಿಗೆ ಎಕ್ಸ್ಟ್ರಾ ಬೋನಸ್ ತರ ಒಂದು ಲೈಫ್ ಸಿಕ್ತು. ಅದೇ ತರ ನೀವು ಇವತ್ತು ಏನಾದ್ರೂ ಒಂದು ಬಿಹೇವಿಯರ್ ಚೇಂಜ್ ಮಾಡ್ಬೇಕು, ಇವತ್ತು ಏನಾದ್ರೂ ಒಂದು ನನಗೆ ಒಂದು ಈ ಒಂದು ಬಿಡಬೇಕು ಅಂತಿದ್ದೀನಿ, ಇದು ಆಗ್ತಾ ಇಲ್ಲ, ಆದ್ರೂ ಇದರಿಂದ ಏನಾಗುತ್ತೆ, ಲೈಕ್ ನಾವು ಏನೇ ಮಾಡಿದ್ರು ಕೂಡ ಅದರಿಂದ ಏನಾಗುತ್ತೆ ಅನ್ನೋ ಒಂದು ಕಾನ್ಶಿಯಸ್ ಜ್ಞಾನ ನಮಗೆ ಇರಬೇಕು ಏನಾದ್ರೂ ಮಾಡುವಾಗ. ಇದಕ್ಕೆ ನಾವು ಕಾನ್ಶಿಯಸ್ ವೇ ಆಫ್ ಲಿವಿಂಗ್ ಅಂತ ಕರಿತೀವಿ. ಅದನ್ನ ನೋಡಿ, ಎಷ್ಟೇ ಸಣ್ಣ ಇರುವೆ ಆಗಿದ್ರು ಕೂಡ ಅದು ಒಂದು ಜೀವಿನೇ. ಅಂದ್ರೆ ಜೀವ ಅನ್ನೋದು ಒಂದು ಎಲ್ಲಕ್ಕಿಂತ ಮೀರಿದ್ದು, ಎಷ್ಟೇ ಕೋಟಿ ಕೊಟ್ಟರು ಎಷ್ಟೇ ಬಂಗಾರ ಇದ್ರು ಕೂಡ ಜೀವ ಅನ್ನೋದು ಎಲ್ಲಕ್ಕಿಂತ ಮೀರಿದ್ದು. ಸೊ ಅದು ಇರುವೆದಾಗಿರ್ಲಿ, ಆನೆದಾಗಿರ್ಲಿ, ಒಂಟೆದಾಗಿರ್ಲಿ, ಅದು ನೀವು ಎಷ್ಟು ಕಾನ್ಶಿಯಸ್ ಆಗಿರ್ತೀರಾ, ಎಷ್ಟು ಜವಾಬ್ದಾರಿಯುತವಾಗಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಡ್ಕೊಳ್ತೀರಾ, ಎಷ್ಟು ಇದರಿಂದ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಇದು ವೈಜ್ಞಾನಿಕವಾಗಿಯೂ ಮತ್ತು ಈ ತರ ಸ್ಪಿರಿಚುವಾಲಿಟಿಯು ಕೂಡ ಒಂದೇ ಆಗಿದೆ. ಈ ವಿಷಯವನ್ನ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತೆ ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.